ಪದಾಂಬೋಜ ಸಂಸತ್ತೋ ಹಂಸ ಬ್ರಹ್ಮಣ್ಯ ಗುರುರಾಜಾ ವರ್ತತಾ ಮಮ ಮಾನಸೆ ಒಂದು ದಿನ ಶ್ರೀ ಬ್ರಹ್ಮಣ್ಯ ತೀರ್ಥರು ಪಂಡ್ರಾಪುರಕ್ಕೆ ಹೋಗಿ ವಿಠಲನ ದರ್ಶನ ಮಾಡಬೇಕೆಂಬ ತುಂಬ ಹಂಬಲ ಇತ್ತು ಆದರೆ ಅವ್ರ ಕೈಲಿ ಹೋಗೋಕ್ಕೆ ಶಕ್ತಿನೇ ಇರಲಿಲ್ಲ ಆದ್ದರಿಂದ ಹೇ ವಿಠಲ ನಿನ್ನ ದರ್ಶನ ಮಾಡಬೇಕು ಪೂಜಿಸಬೇಕು ಎಂಬ ಆಸೆ ನಮ್ಮದಾದರೂ ದೂರ ಪ್ರಯಾಣ ಮಾಡುವ ಶಕ್ತಿ ಈಗ ನಮ್ಮಲ್ಲಿಲ್ಲ ಈಗೋ ಇಲ್ಲಿಂದಲೇ ನಿನಗೆ ನಮಸ್ಕಾರ ಎಂದು ಉತ್ತರ ದಿಕ್ಕಿನತ್ತ ತಿರುಗಿ ನಮಸ್ಕರಿಸಿದರು ಇವರ ಭಿನ್ನಹಕ್ಕೆ ತಲೆ ತೂಗಿದೆ ವಿಠಲ ಅಂದು ರಾತ್ರಿ ಸ್ವಾಮಿಗಳ ಸ್ವಪ್ನದಲ್ಲಿ ಬ್ರಹ್ಮಣ್ಯ ತೀರ್ತರೆ ನನ್ನ ದರ್ಶನಕ್ಕಾಗಿ ನೀವು ಪಂಡರಾಪುರಕ್ಕೆ ಬರಬೇಕಾಗಿಲ್ಲ ನಾನು ನಿಮ್ಮ ಸಮೀಪದಲ್ಲೇ ಇದ್ದೇನೆ ಈಗೋ ನೋಡಿ ಎಂದು ಹೇಳಿ ಒಂದು ಗುಡ್ಡದ ಮೇಲೆ ಬ್ರಾಹ್ಮಣ ರೂಪಿಯಾಗಿ ನಿಂತು ಇವರಿಗೆ ದರ್ಶನವಿತ್ತಂತೆಯೂ ನಂತರ ಪ್ರತಿಮಾ ರೂಪವಾಗಿ ಪರಿವರ್ತನೆಗೊಂಡು ಭೂಗತವಾದಂತೆಯೂ ವಾಸವಾಯಿತು ಶ್ರೀ ಬ್ರಾಹ್ಮಣ್ಯ ತೀರ್ಥರಿಗೆ ಪರಮಾನಂದವಾಗಿ ಕನಸಿನಲ್ಲಿ ತಾವು ಕಂಡ ಬೆಟ್ಟ ಅಬ್ಬೂರು ಗುಡ್ಡವೆಂದು ತಿಳಿದು ಸೂರ್ಯ ಉದಯವಾದೊಡನೆ ಅಬ್ಬೂರು ಗುಡ್ಡವನ್ನು ತಮ್ಮ ಶಿಷ್ಯರ ಸಮೇತ ಹತ್ತಿ ಸ್ವಪ್ನದಲ್ಲಿ ವ್ಯಕ್ತವಾದ ಸ್ಥಳದಲ್ಲಿ ಭೂ ಅಗೆತ ಮಾಡಲಾಗಿ ಅಲ್ಲಿ ಸುಂದರವಾದ ವಿಠಲನ ಪ್ರತಿಮಾ ದೊರೆಯುತ್ತದೆ ಅದನ್ನು ತಮ್ಮ ತಲೆ ಮೇಲೆ ಹೊತ್ತು ದ್ವಾದಶ ಸ್ತೋತ್ರ ಮಾಡುತ್ತಾ ಗುಡ್ಡ ಇಳಿದರು ಈ ದೃಶ್ಯ ಶ್ರೀ ಮಧ್ವಾಚಾರ್ಯರು ತಮಗೆ ದೊರೆತ ಕಡವೋಲು ಕೃಷ್ಣನನ್ನು ಹೊತ್ತು ತಂದ ದೃಶ್ಯಂತ ಇದ್ದಿತು ದೃಶ್ಯದಂತೆ ಇದ್ದಿತು ಕಣ್ವಾ ನದಿಯಲ್ಲಿ ಪ್ರತಿಮಾ ಸಮೇತ ಮುಳುಗು ಹಾಕಿದ ಅವಪೃತ ಸ್ಥಾನ ಶ್ರೀ ಬ್ರಹ್ಮಣ್ಯ ತೀರ್ಥರು ಸಂಸ್ಥಾನದ ಪ್ರತಿಮಾಗಳ ಸಾಲಿನಲ್ಲೇ ಇಟ್ಟು ಶಾಸ್ತ್ರೋಕ್ತವಾಗಿ ಪೂಜಿಸಲು ಪ್ರಾರಂಭಿಸಿದರು ಇಂದಿಗೂ ಸಹ ಕುಂದಾಪುರ ವ್ಯಾಸರಾಜ ಮಠದಲ್ಲಿ ಈ ವಿಠಲನ ದರ್ಶನ ಪಡೆಯಬಹುದಾಗಿದೆ ಪೂಜಾ ಸಮಯದಲ್ಲಿ ಈ ದೇವರನ್ನು ಶ್ರೀ ಬ್ರಹ್ಮಣ್ಯ ತೀರ್ಥ ಸ್ವಪ್ನಾವಲಬ್ನ ವಿಠಲ ದೇವರು ಎಂದು ಪರಿಚಯಿಸುವ ವಾಡಿಕೆ ಇದೆ ಒಂದು ದಿನ ಶ್ರೀ ಬ್ರಹ್ಮಣ್ಯ ತೀರ್ಥರು ಶ್ರೀಪಾದರಾಜ್ ಶ್ರೀಪಾದರಾಜರನ್ನು ಹತ್ತಿರ ಬರಮಾಡಿಕೊಂಡು ಆಲಿಂಗನ ಮಾಡಿಕೊಂಡರು ಈ ಆಲಿಂಗನ ರಾಮಲಕ್ಷ್ಮಣರ ಆಲಿಂಗನ ಆಲಿಂಗನ ದಂತಿತ್ತು ಪೂರ್ವಾಶ್ರಮದಲ್ಲಿ ಇವರಿಬ್ಬರು ಅಕ್ಕ ತಂಗಿಯರ ಮಕ್ಕಳು ಶ್ರೀ ಲಕ್ಷ್ಮೀನಾರಾಯಣ ಮುನಿಗಳೇ ಅಂದರೆ ಶ್ರೀಪಾದರಾಜರೇ ನಮ್ಮ ಈ ಲೋಕದ ಕಾರ್ಯಗಳು ಮುಗಿದವು ಭಗವಂತನ ಪಾದ ಸೇರುವ ದಿನಗಳು ಹತ್ತಿರವಾಗಿವೆ ನಾಳೆಯೇ ಶ್ರೀ ವ್ಯಾಸತೀರ್ಥರಿಗೆ ಪಟ್ಟಾಭಿಷೇಕ ಮಾಡಿ ಈ ಸಂಸ್ಥಾನದ ಜವಾಬ್ದಾರಿಯನ್ನು ಒಪ್ಪಿಸಿ ಎಂದು ನಮ್ಮ ಆರಾಧ್ಯಮೂರ್ತಿ ನೃಸಿಂಹ ನಮ್ಮಲ್ಲಿ ನಿಂತು ನುಡಿಸುತ್ತಿದ್ದಾನೆ ಅದರಂತೆ ಪಟ್ಟಾಭಿಷೇಕಕ್ಕೆ ವ್ಯವಸ್ಥೆ ಮಾಡಿ ಎಂದರು ಶುಭ ಮುಹೂರ್ತದಲ್ಲಿ ವೇದ ಘೋಷ ಪಠನದೊಂದಿಗೆ ಪಠನದೊಂದಿಗೆ ಶ್ರೀ ಬ್ರಹ್ಮಣ್ಯ ತೀರ್ಥರು ಶ್ರೀ ವ್ಯಾಸತೀರ್ಥರಿಗೆ ಪಟ್ಟಾಭಿಷೇಕ ಮಾಡಿ ಶ್ರೀ ಮಧ್ವಾಚಾರ್ಯ ಕರಾರ್ಚಿತ ಮೂಲ ಗೋಪಾಲಕೃಷ್ಣ ಯೋಗ ಪಟ್ಟಿಕಾ ನರಸಿಂಹ ದೇವರು ಪಟ್ಟಾಭಿರಾಮದೇವರು ಹಾಗೂ ತಮಗೆ ಸ್ವಪ್ನಲಬ್ಧವಾದ ವಿಠಲ ದೇವರನ್ನು ಹಾಗೂ ಶ್ರೀ ವ್ಯಾಸತೀರ್ಥರಿಗೆ ಒಲಿದು ನರ್ತಿಸಿದ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಶ್ರೀ ವೇಣುಗೋಪಾಲಕೃಷ್ಣನ ಪ್ರತಿಮಾಗಳನ್ನು ಅವರ ಕೈಗಿತ್ತು ಇವುಗಳನ್ನು ಪೂಜಿಸುವುದರ ಮೂಲಕ ಕೀರ್ತಿವಂತರಾಗಿ ದ್ವೈತ ದುಂದುಬೆಯನ್ನು ಮೊಳಗಿರಿ ಎಂದು ಅನುಗ್ರಹಿಸಿದರು ಶ್ರೀ ವ್ಯಾಸತೀರ್ಥರ ಪ್ರಥಮ ಸಂಸ್ಥಾನ ಪೂಜಾ ನೋಡಲು ದೇವಾನು ದೇವತೆಗಳೇ ಆಗಮಿಸಿ ಅನುಗ್ರಹಿಸಿದಂತೆ ಭಾಸವಾಗುತ್ತಿತ್ತು ವೈಶಾಖ ಬಹುಳ ಏಕಾದಶಿ ಅಬ್ಬೂರಿಗೆ ಏನೋ ಮಂಕು ಕವಿದಂತಾಗಿತ್ತು ರಭಸದಿಂದ ಹರಿಯುತ್ತಿದ್ದ ಕಣ್ವೆ ನಿಧಾನವಾಗಿ ಹರಿಯತೊಡಗಿದಳು ಹಕ್ಕಿಗಳ ನೀನಾದವಿಲ್ಲ ದನ ಕರುಗಳು ಮೇವಿಗಾಗಿ ಗುಡ್ಡಕ್ಕೆ ಹೋಗಲು ನಿರಾಕರಿಸುತ್ತಿವೆ ಅಗ್ರಹಾರದ ಜನರಲ್ಲಿ ಲವಲವಿಕೆ ಇಲ್ಲ ಒಂದು ರೀತಿಯ ಶೋಕದ ವಾತಾವರಣ ಆವರಿಸಿತ್ತು ಇವೆಲ್ಲವೂ ಸತ್ಯವೆಂಬಂತೆ ಶ್ರೀ ಬ್ರಹ್ಮಣ್ಯ ತೀರ್ಥರು ತಮ್ಮ ಶಿಷ್ಯ ಶ್ರೀ ವ್ಯಾಸತೀರ್ಥರ ಕೈ ಹಿಡಿದುಕೊಂಡು ಏನೋ ಹೇಳುತ್ತಿರುವ ಹೇಳುತ್ತಿರುವಂತೆಯೇ ಇಹಲೋಕ ತ್ಯಜಿಸಿ ಭಗವಂತನತ್ತ ನಡೆದರು ಪರಮ ಪವಿತ್ರವಾದ ಶ್ರೀ ಬ್ರಹ್ಮಣ್ಯ ತೀರ್ಥರ ಬೃಂದಾವನದ ಮಹಿಮೆಯು ಅಪಾರವಾದುದು ಈ ಬೃಂದಾವನ ದರ್ಶನ ಮಾತ್ರದಿಂದಲೇ ಪಾಪ ಸಮೂಹವೆಲ್ಲವೂ ಸುಟ್ಟು ಭಸ್ಮವಾಗುತ್ತದೆ ಅವರ ಬೃಂದಾವನದಲ್ಲಿಯ ಮೃತ್ತಿಕೆಯು ಭಕ್ತರ ಮಹಾಪಾಪಗಳನ್ನು ನಿವಾರಿಸುವ ಶಕ್ತಿ ವಿಶಿಷ್ಟ ವಿದ್ಯಾ ಸುಖ ಸಂಪತ್ತುಗಳನ್ನು ನೀಡುವ ಗಣಿ ಈ ಬೃಂದಾವನ ಭಕ್ತಿಯಿಂದ ಬೃಂದಾವನ ಸೇವೆ ಮಾಡಿದರೆ ಕುಷ್ಠರೋಗದಂತಾದ ಭಯಂಕರ ರೋಗಗಳು ನಿವಾರಣೆಯಾಗುವುದು ಭೂತ ಪ್ರೇತ ಪಿಶಾಚಿಗಳನ್ನು ನೋಡಿಸುವ ಉಜ್ವಲಾಜ್ಞೆ ಕುಂಡ ಈ ಬೃಂದಾವನವು ಶ್ರೀ ಬ್ರಹ್ಮಣ್ಯತೀರ್ಥರ ಸೇವೆಗೈದರೆ ಸಂತಾನವಿಲ್ಲದವರಿಗೆ ಸಂತಾನವಾಗುವುದು ಕೈಕಾಲು ಇಲ್ಲದವ ಅವುಗಳನ್ನು ಪಡೆಯುವ ದೃಷ್ಟಿಹೀನ ದೃಷ್ಟಿ ಪಡೆಯುವ ನರಗಳ ದೌರ್ಬಲ್ಯ ಉಳ್ಳವ ಶಕ್ತಿಯುತನಾಗುವ ಇಂತಹ ಮಹಾಮಹಿಮರಾದ ಶ್ರೀ ಬ್ರಹ್ಮಣ್ಯ ತೀರ್ಥಗುರು ಸಾರ್ವಭೌಮರ ಅನುಗ್ರಹ ಬೆಂಬಲವು ಸರ್ವದ ಸಕಲಿರಿಗೂ ಸಿಗಲಿ ಅವರುಗಳ ಶ್ರೇಯೋಭಿವೃದ್ಧಿಗೆ ಕಾರಣವಾಗಲೆಂದು ಶ್ರೀ ವ್ಯಾಸತೀರ್ಥರು ಶ್ರೀ ಬ್ರಹ್ಮಣ್ಯ ತೀರ್ಥರಲ್ಲಿ ಪ್ರಾರ್ಥನೆಗೈದಿದ್ದಾರೆ ನಿನ್ನ ನಂಬಿದೇನೋ ಶ್ರೀ ಬ್ರಹ್ಮಣ್ಯ ತೀರ್ಥಾರ್ಯ ಸನ್ನುತ ಚರಣ ಪವನ ಸುಚಾರ್ಯ ಘನ್ನ ಭವದ ಭಯವನ್ನು ರನ್ನ ಎನ್ನನು ಧನ್ಯ ಮಾಡೋ ನಿನ್ನ ನಂಬಿದೇನೋ ಶ್ರೀ ಬ್ರಹ್ಮಣ್ಯ ತೀರ್ಥಾರ್ಯ ಸನ್ನು ಚರಣ ಪವನ ಸುಚಾರ್ಯ ಪುರುಷೋತ್ತಮ ಸುತೀರ್ಥರ ಸುಕುಮಾರ ದುರಿತಗ ಮೂತಾ ಚಂಡ ಸಮೀರ ಸುರಚಿರ ತುಳಸಿ ಪಂಚಗಮಣಿಹಾರ ಧರಿಸಿ ಮೇರೆ ಓ ದಿನ ಕರನವತಾರ ಕರುಣದಿ ತವ ಶ್ರೀಕರಚರಣಾಂಭುಜ ದರ್ಶನವನ್ನು ನಿನ್ನ ನಂಬಿದೇನೋ ಶ್ರೀ ಬ್ರಹ್ಮಣ್ಯ ತೀರ್ಥಾರ್ಯ ಸನ್ನು ಚರಣ ಪವನ ಸುಚಾರ್ಯ ಸೇವಕ ಜನರಿಗೆ ದೇವ ದೇವಾತರುವೇನೀಪ ಶ್ರೀ ವಿಠಲನ ಪದ ತಾವರೆ ಮಧುರ ಕೋವಿದ ಜನರು ಸಂ ಭಾವಿಸಿ ಸ್ತುತೀಪ ಪಾವನ್ನ ಪಾದಾರ್ಚಿತ ಭಾವ ಮುನಿಪ ಪಾವನ ಸುಮತನ ಜೀವರ ಚಂದ್ರನೆ ಪಾವನ ಮತಿ ಕೊಡು ನೀ ಒಲಿದೆನಗೆ ನಿನ್ನ ನಂಬಿದೇನೋ ಶ್ರೀ ಬ್ರಹ್ಮಣ್ಯ ತೀರ್ಥಾರ್ಯ ಸನ್ನೂ ಚರಣ

ಪರತತ್ವಜ್ಞಾನ ವರವಾಪಾಲಿ ಸರ್ವ ವಿದ್ಯಾ ಪ್ರವೀಣ ನರಸಿಂಹ ವಿಠಲ ಶ್ರೀ ಹರಿ ಕರುಣಾ ಪಾತ್ರನೇ ದಿವ್ಯ ವರಪೂರ್ಣ ಜ್ಞಾನ ಹರಿಗುರು ಭಜನ ತತ್ವದ ವ್ಯಸರ್ಯರ ಗುರುವೆಂದೆನಿಸಿದೆ ಧರೆಯೊಳು ಮೆರೆದೆ ನಿನ್ನ ನಂಬಿದೇನೋ ಶ್ರೀ ಬ್ರಹ್ಮಣ್ಯ ತೀರ್ಥಾರ್ಯ ಸನ್ನು ಚರಣ ಪಾವನ ಸುಚಾರ್ಯ ಘನ್ನ ಭವದ ಭಯವನ್ನು ಕಳೆದುಯತಿ ಎನ್ನನೋ ಧನ್ಯ ಮಾಡೋ ನಿನ್ನ ನಂಬಿದೇನೋ ಶ್ರೀ ಬ್ರಾಹ್ಮಣ್ಯ ತೀರ್ಥ ಚರಣ ಪವನสุಚಾರ್ಯ ಸन्नುತ ಚರಣ ಪವನสุಚಾರ್ಯ ಕೃಷ್ಣ ಸಾವಿರದ ನಾನ್ನೂರ ಅರವತ್ತೇಳನೇ ಸರ್ವಜಿತುನಾಮ ಸಂವತ್ಸರದ ವೈಶಾಖ ಬಹುಳ ಕೃಷ್ಣ ಪಕ್ಷ ಎಂದು ಶ್ರೀ ಬ್ರಹ್ಮಣ್ಯ ತೀರ್ಥರು ಹರಿಪಾದ ಸೇರಿದ್ದರೂ ಅಬ್ಬೂರಿನಲ್ಲಿರುವ ಮೂಲ ಬೃಂದಾವನದಲ್ಲಿ ಅಂತರ್ಗತರಾಗಿ ನೆಲೆಸಿ ತಮ್ಮನ್ನು ಸೇವಿಸಿದವರ ಅಭಿಷ್ಟಗಳನ್ನು ನೆರವೇರಿಸುತ್ತಾ ಕಲ್ಪವೃಕ್ಷದಂತಿದ್ದಾರೆ ಎನ್ನುವುದಕ್ಕೆ ಇಂದಿಗೂ ಈ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ವೃಂದವೇ ಸಾಕ್ಷಿ ಶ್ರೀ ಬ್ರಹ್ಮಣ್ಯ ತೀರ್ಥ ಗುರುವಾಂತರ್ಗತ ಶ್ರೀ ರಮಣ ಮುಖ್ಯ ಅಂತರ್ಗತ ಶ್ರೀ ಯೋಗ ಪಟ್ಟಿಕ ನರಸಿಂಹ ವಿಠಲ ಪ್ರೀತೋ ಶ್ರೀ ಕೃಷ್ಣಾರ್ಪಣ ಮಸ್ತು ಹೋದ ವರ್ಷ ಎರಡು ಎರಡು ವರ್ಷದಿಂದ ಅಬ್ಬೂರಿಗೆ ಹೋಗೋಕ್ಕಾಗಲಿಲ್ಲ ಪ್ರತಿ ವರ್ಷನೂ ನಾವು ಹೋಗಿ ಗುರುಗಳು ಸೇವಾ ಮಾಡ್ತಿದ್ವಿ ಆ ಗುರುಗಳು ನಮ್ಮ ಕೇಳಿ ಸೇವಾ ಮಾಡಿಸ್ಕೊಳ್ತಾ ಇದ್ರು ಅದಕ್ಕೆ ನಾವು ಬ್ರಹ್ಮಣ್ಯ ತೀರ್ಥನ ನಾವು ಅನನ್ಯ ಭಕ್ತಿಯಿಂದ ಕೇಳ್ಕೊಳ ಮುಂದಿನ ವರ್ಷ ನಾವು ನೀವು ಎಲ್ಲರೂ ಸೇರಿ ಗುರುಗಳು ಸೇವಾ ಮಾಡಿ ಎಷ್ಟು ಸಾಧ್ಯನೂ ಅಲ್ಲಿ ಸೇವೆ ಮಾಡಿಕೊಂಡು ಅವ್ರ ಅವ್ರ ಪ್ರಾರ್ಥನೆಗೆ ನಾವು ಕೇಳ್ಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಇನ್ನು ಮೇಲೆ ಪ್ರತಿಯೊಂದು ಆರಾಧನೆಗೂ ಕೂಡ ಯಾವುದೇ ರೀತಿ ಏನು ತೊಂದರೆ ಆಗಬಾರ್ದು ಅಂತ ನಾವು ಬೇಳ್ಕೊಳ್ಳೋಣ ನೀವು ಎಲ್ಲ ಶ್ರೀ ಬ್ರಹ್ಮಣೆ ತೀರ್ಥರ ಮಹಿಮೆ ಎಲ್ಲ ಕೇಳಿದ್ರಲ್ವ ನಿಮಗೆಲ್ಲ ಸಂತೋಷ ಆಗಿದೆ ಅನ್ಕೋತೀನಿ ಮತ್ತು ನೀವು ಮನೆಯಲ್ಲೇ ಕೂತ್ಕೊಂಡು ಕೂಡ ಶ್ರೀ ಬ್ರಹ್ಮಣೆ ತೀರ್ಥಾಯ ನಮಃ ಅಂತ ಹೇಳಿದ್ರು ಕೂಡ ಗುರುಗಳು ಒಲಿತಾರೆ ಆದಷ್ಟು ಅವ್ರು ಕಡೆ ಹೋಗಬೇಕು ಆಗಲಿಲ್ಲ ಅಂದರೆ ಮನೇಲಿ ಕೂತ್ಕೊಂಡೇ ಅವ್ರು ಸ್ಮರಣೆ ಮಾಡ್ಬೋದು ಮತ್ತು ಮುಂದಿನ ವಿಚಾರನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹರೇ ಶ್ರೀನಿವಾಸ